ಇಂದಿನವರಲ್ಲಿ ನಾವು ಪಾಠ 5 ಪಂಜರ ಶಾಲೆ ಈ ಒಂದು ಪಾಠವೊಂದು ನಾಟಕವನ್ನ ಒಂದು ವಿವರಣೆನ ತಿಳ್ಕೊಂಡ್ವಿ ಅದೇ ರೀತಿ ಇವತ್ತಿನ ಅವಧಿಯಲ್ಲಿ ಈ ಒಂದು ಪಾಠದಲ್ಲಿ ಬರುವಂತಹ ಒಂದು ಅಭ್ಯಾಸ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇವುಗಳನ್ನ ನಾವು ತಿಳ್ಕೊಳ್ಳೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆಗಳನ್ನ ನೀವು ಟೆಕ್ಸ್ಟ್ ಬುಕ್ ನೋಡಿ ಬರಿಬೇಕು ಪುಸ್ತಕವನ್ನ ನೋಡಿ ಪ್ರಶ್ನೆಗಳನ್ನ ಬರ್ಕೊಡ್ರಿ ನಾನು ಈ ಉತ್ತರವನ್ನು ಮಾತ್ರ ಬರಿತೀನಿ ನೋಡ್ರಿ ಮೊದಲು ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನ ಕರೆಯಿತು ಗಿಳಿಮರಿ ಏನನ್ನು ತಿನ್ನಲಿಕ್ಕೆ ತನ್ನ ಬಳಗವನ್ನ ಕರೀತ್ರಿ ಗಿಳಿಮರಿಯು ಮಧುಫಲ ತಿನ್ನಲು ತನ್ನ ಬಳಗವನ್ನ ಕರೆಯಿತು ಮಧುಫಲ ಅಂದ್ರೆ ಇಲ್ಲಿ ಹಣ್ಣನ್ನ ಹಣ್ಣನ್ನ ತಿನ್ನಲು ತನ್ನ ಬಳಗವನ್ನ ಕರೆಯಿತು ನೆಕ್ಸ್ಟ್ ಎರಡನೇದು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಕೇಳಿದರು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಅಂತ ಹೇಳಿದ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತನಾಡಲು ಹಾಡು ಹೇಳಲು ಬರುವುದಿಲ್ಲ ಎಂದು ಹೇಳಿದರು ಇನ್ನು ಮೂರನೇದು ರಾಜನ ಗಿಳಿಮರಿಯನ್ನು ನೆಕ್ಸ್ಟ್ ನಾಲ್ಕನೇದು ರಾಜನು ಅಳಿಯನನ್ನು ಶುಭ ಶಿಕ್ಷಣದ ಮಂತ್ರಿಯನ್ನಾಗಿ ಮಾಡಿದನು ಐದನೇದು ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಹೇಳಿದ ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಿ ಸಂಸ್ಕೃತವನ್ನಾಗಿ ಮಾಡಬೇಕೆಂದು ಹೇಳಿದನು ಈ ರೀತಿಯಾಗಿ ಇವುಗಳನ್ನು ಬರ್ಕೊಂಡು ಮುಂದೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ತೆಗೆದುಕೊಳ್ಳೋಣ ಮೊದಲೇ ಉತ್ತರ ಪ್ರಶ್ನೆ ಮೊದಲೇದು ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದರು ಗಿಳಿಮರಿ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದರೆ ಗಿಳಿಮರಿಯ ಬಗೆಗೆ ಮಂತ್ರಿಯು ಈ ಗಿಳಿಮರಿಯು ಅರಣ್ಯವಾಸಿ ನಿರಕ್ಷರ ಪಕ್ಷಿ ತೀರಾ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಬೇರೆ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಇದಕ್ಕೆ ಬರೋದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು ಈ ರೀತಿಯಾಗಿ ಇವುಗಳನ್ನು ಬರೀಬೇಕು ಮೊದಲನೆಯದು ಪ್ರಶ್ನೆಗೆ ಉತ್ತರ ಈ ಗಿಳಿಮರಿಯು ಅರಣ್ಯವಾಸಿ ನಿರಕ್ಷರ ಪಕ್ಷಿ ತೀರಾ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಇದಕ್ಕೆ ಬರೋದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು ಈ ರೀತಿಯಾಗಿ ಇದನ್ನ ಬರೆದುಕೊಡು ಇನ್ನು ಎರಡನೇದು ಎರಡನೇದು ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ಎರಡನೇದು ರಾಜನು ಗಿಳಿಮರಿಯನ್ನು
ನೆಕ್ಸ್ಟ್ ಮೂರನೇದು ಗಿಳಿಗಳು ಸಭ್ಯತೆ ಕಲೆಯಲ್ಲಿ ಕಾಡುತನ ಮಳೆಯಲ್ಲಿ ಶಾಸ್ತ್ರ ಸುರಕ್ಷಿತ.